प्रधानमंत्री मोदी विनती कुंभमे अर्धक मोटकगर कुंभमे आयोजक कुंभमे अर्धक प्रधानमंत्री विनती मेरे निल्सित नंबर वन निम्स नंबर वन चुनाव के मुन्ना यावदे राजकीय पक्ष बीजेपियू सेरदंते यावदे राजकीय पक्ष चुनाव निल्सि कोविड स्प्रेड आगते इद अपायकारी अंत याव राजकीय पक्षवू कूड़ा चुनाव आयोग पत्र बरदिल्ल याव पक्षवू कूड़ा चुनाव निल्सि अंत हेळलिल्ल अस्सांनल्लि मात्र बीजेपि अधिकारदल्लि इद्दिद्दु उल्देल्ल राज्यगळल्लि बेरे बेरे राजकीय पक्षगळु अधिकारदल्लि इद्दिद्दु अधिकारदल्लि इद्द पक्षवू कूड़ा चुनाव निल्सि अंत हेळलिल्ल ಆದ್ರೆ ನಾನು ಏನು ಹೇಳಕ್ಕೆ ಹೊರಟೆ ಅಂದ್ರೆ ಸೂಪರ್ ಸ್ಪ್ರೆಡರ್ ಅನ್ನುವಂತ ಒಂದು ಟ್ಯಾಗ್ ಲೈನ್ ಯೂಸ್ ಮಾಡಿದ್ರಲ್ಲ ಸೂಪರ್ ಸ್ಪ್ರೆಡರ್ ಅಂತ ಹೇಳಿ ಆ ಸೂಪರ್ ಸ್ಪ್ರೆಡರ್ ಅನ್ನೋ ಟ್ಯಾಗ್ ಲೈನ್ ಗೆ ಅಧಿಕೃತವಾಗಿ ಲಭ್ಯ ಇರುವ ಅಂಶಗಳನ್ನು ಕೊಟ್ಟೆ 270,000 ಕ್ಕೂ ಹೆಚ್ಚು ಜನ ಪರೀಕ್ಷೆ ಮಾಡಿದಾಗ 176,000 ಜನರಿಗೆ ಪಾಸಿಟಿವ್ ಇರೋದು ಕಂಡುಬಂತು ಆದ್ರೆ ಅದಕ್ಕಿಂತ ಹೆಚ್ಚಿಗೆ ಮಹಾರಾಷ್ಟ್ರದಲ್ಲಿ ಅದಕ್ಕಿಂತ ಹೆಚ್ಚಿಗೆ ಕೇರಳದಲ್ಲಿ ಕೇರಳದಿಂದ ಯಾರು ಹೋಗಿದ್ದಂತ ಉದಾಹರಣೆ ಇಲ್ಲ ಅದಕ್ಕಿಂತ ಹೆಚ್ಚಿಗೆ ಚಂಡೀಗಢ ನಲ್ಲಿ ಅದಕ್ಕಿಂತ ಹೆಚ್ಚಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕರ್ನಾಟಕದಲ್ಲೂ ದೊಡ್ಡ ಪ್ರಮಾಣದಲ್ಲಿ ಕೋವಿಡ್ ಬಂತು ಅಂದ್ರೆ ಕುಂಭಮೇಳ ಕಾರಣನ ಆದ್ರೆ ಇವರು ಸೂಪರ್ ಸ್ಪ್ರೆಡರ್ ಅಂತ ಹೇಳಿ ಕುಂಭಮೇಳವನ್ನ ತೋರಿಸಿದ ಹಿನ್ನೆಲೆ ಹಿಂದೂ ವಿರೋಧಿ ಮಾನಸಿಕತೆ ಕಾಣುತ್ತೆ ಅವರಿಗೆ ಅದೇ ಹೇಳಿದ್ನಲ್ಲ ನಾನು ಹೇಳಿದ್ನಲ್ಲ ಹಿಂದೂ ವಿರೋಧಿ ಮಾನಸಿಕತೆ ಕಾಣುತ್ತೆ ನನಗೆ ನಾನು ಕುಂಭಮೇಳವನ್ನು ಸಮರ್ಥಿಸುತ್ತಿಲ್ಲ ಕುಂಭಮೇಳದ ಆಯೋಜಕರು ಪ್ರಧಾನಮಂತ್ರಿಗಳು ರಿಕ್ವೆಸ್ಟ್ ಮಾಡುತ್ತಿದ್ದಂಗೆ ಅದನ್ನ ರದ್ದುಪಡಿಸಿದ್ರು ರದ್ದುಪಡಿಸಿದ್ರು ಇದರಲ್ಲಿ ಈಗ ಇದರ ಮೇಲೆ ಕೂಡ ಆ ಮಾರ್ಚ್ ನಲ್ಲಿ ಕುಂಭಮೇಳ ಇದೇ ತಿಂಗಳಲ್ಲಿ ಹೈದರಾಬಾದ್ ನಲ್ಲಿ ಈದ್ ಮಿಲಾದ್ ರಂಜಾನ್ ಅಂಗವಾಗಿ ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ವೆಸ್ಟ್ ಬೆಂಗಾಲ್ ನಲ್ಲಿ ಈದ್ ಕಾರ್ಯಕ್ರಮ ಈದ್ ಮಿಲಾದ್ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಅದನ್ನ ಯಾಕೆ ಸೂಪರ್ ಸ್ಪ್ರೆಡರ್ ಅಂತ ಕರೆಯೋ ಧೈರ್ಯ ತೋರಿಸಲಿಲ್ಲ ಕುಂಭಮೇಳ ಮಾತ್ರ ಸೂಪರ್ ಸ್ಪ್ರೆಡರ್ ಕುಂಭಮೇಳವು ಕಾರಣ ಇರಬಹುದು ಚುನಾವಣೆಯು ಕಾರಣ ಇರಬಹುದು ಜನರ ಮೈಮರವೂ ಕಾರಣ ಇರಬಹುದು ಆದ್ರೆ ಸೂಪರ್ ಸ್ಪ್ರೆಡರ್ ಅಂತ ಕುಂಭಮೇಳನ ಟಾರ್ಗೆಟ್ ಮಾಡಿದ್ರೆ ಹಿನ್ನೆಲೆ ಇವರಿಗೆ ಇರುವಂತ ಮಾನಸಿಕ ರೋಗವನ್ನು ತೋರಿಸುತ್ತೆ ಇಲ್ಲ ಒಂದು ನೋಡಿ ದೇಶದಲ್ಲಿ 45 ಲಕ್ಷಕ್ಕೂ ಹೆಚ್ಚು ವ್ಯಾಕ್ಸಿನ್ ಮೊದಲನೇ ಹಂತದಲ್ಲಿ ಅದು ಲ್ಯಾಪ್ಸ್ ಆಯ್ತು ಯಾಕೆ ಲ್ಯಾಪ್ಸ್ ಆಯ್ತು ಒಂದೊಂದು ಕೇಂದ್ರಗಳಲ್ಲಿ 15% ಕೂಡ ಬರಲಿಲ್ಲ 15% ಬರಲಿಲ್ಲ ಯಾವ ಕಾರಣಕ್ಕೆ ಬರಲಿಲ್ಲ ಅಪಪ್ರಚಾರದ ಕಾರಣಕ್ಕೆ ಬರಲಿಲ್ಲ ಈಗ ಮುಗಿಬಿದ್ದು ವ್ಯಾಕ್ಸಿನ್ ತಗೋತಾ ಇದ್ದಾರೆ ಈಗ ದುಗುಡ ವ್ಯಾಕ್ಸಿನ್ ಹಾಕಿಸ್ಕೊಳ್ಬೇಕು ಅಂತ ಆಗ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಬಾರದು ಅನ್ನುವಂತ ಭಯ ನಿರ್ಮಾಣ ಮಾಡಿದವರು ಯಾರು ಭಯ ನಿರ್ಮಾಣ ಮಾಡಿದ ಕಾಂಗ್ರೆಸ್ ಅಫಿಷಿಯಲ್ ಆಗಿ ನಾನೇನು ಕದ್ದು ಮುಚ್ಚಿ ಮಾಡಿದ್ದಾರೆ ಅಂತ ಇಲ್ಲ ನೀವು ಬೇಕಿದ್ರೆ ನಾನೊಂದು 20 ಜನರ ಹೆಸರನ್ನ ಹೇಳ್ತೀನಿ ಶಶಿ ತರೂರ್ ಏನ್ ಹೇಳಿದ್ರು ಜೈರಾಮ್ ರಮೇಶ್ ಏನ್ ಹೇಳಿದ್ರು ಅನ್ನೋದ್ರಿಂದ ಮೊದಲುಗೊಂಡು ಅದಕ್ಕೆ ಕಾರಣ ವಿದೇಶದಿಂದ ಆಮದಾಗಬೇಕಾಗಿದ್ದಂತ ಕಚ್ಚಾ ವಸ್ತು ಏಕದಂ ಬ್ಯಾನ್ ಮಾಡಿದ್ರು ಆಗ ಬ್ಯಾನ್ ಮಾಡಿದ್ರಿಂದಾಗಿ ನಿರೀಕ್ಷಿತ ಪ್ರಮಾಣದ ಉತ್ಪಾದನೆ ಆಗಲಿಲ್ಲ ಇಲ್ಲಿ ನಿರೀಕ್ಷೆಗಿಂತ ಮೀರಿ ಜನ ಕ್ಯೂ ಹಚ್ಚಿ ಬಂದ್ರು ಆಮೇಲೆ ಮತ್ತವ್ರ ಜೊತೆನಲ್ಲಿ ಮಾತುಕತೆ ನಡೆಸಿ ಸಮಾಲೋಚನೆ ನಡೆಸಿ ಅದನ್ನ ವಿದೇಶದಿಂದ ಬರಬೇಕಾಗಿರುವಂತ ಕಚ್ಚಾ ವಸ್ತು ಬರುವಂತೆ ಮಾಡಬೇಕಾದ್ರೆ ಸಮಯ ಹಿಡ್ಕೊಳ್ತು ಆ ಪ್ರಕಾರ ನಮ್ಮ ನಿರೀಕ್ಷೆಯ ಏನ್ ಜನರಿಗೆ ಏನು ಹೇಳಿದ್ವಿ ಆ ಪ್ರಮಾಣದಲ್ಲಿ ವ್ಯಾಕ್ಸಿನ್ ಉತ್ಪಾದನೆ ಮಾಡೋಕ್ಕಾಗಲಿಲ್ಲ ಸರಬರಾಜು ಮಾಡೋಕ್ಕಾಗಲಿಲ್ಲ ಇದು ವಾಸ್ತವಿಕ ಸಂಗತಿ ಈಗ ನಾವು ಹೇಳ್ತೇವೆ ಬಹಳ ವಿಶ್ವಾಸಪೂರ್ವಕವಾಗಿ ಹೇಳ್ತೇವೆ ಈ ತಿಂಗಳು ಮೇ ಅಂತ್ಯಕ್ಕೆ 10 ಕೋಟಿ ಬರುತ್ತೆ ಜೂನ್ ಅಂತ್ಯಕ್ಕೆ 17 ಕೋಟಿಯಷ್ಟು ಬರುತ್ತೆ ಜುಲೈ ಅಂತ್ಯಕ್ಕೆ 19 ಕೋಟಿಯಷ್ಟು ಬರುತ್ತೆ
ಈ ತರ ಎಷ್ಟೆಷ್ಟು ಉತ್ಪಾದನೆ ಆಗುತ್ತೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಮಾಡ್ಕೊಂಡಿದೀವಿ ಮತ್ತು ಅವರಿಗೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಅನ್ನು ಅಂದ್ರೆ ಅವರಿಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಇಂಟರೆಸ್ಟ್ ಫ್ರೀ ಲೋನ್ ಅನ್ನು ಕೊಟ್ಟ ಪರಿಣಾಮ ಇಂಡಸ್ಟ್ರಿ ಲೋನ್ ಅನ್ನು ಕೊಟ್ಟ ಪರಿಣಾಮ ಅವರು ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೂಡ ಅವರು ಮಲ್ಟಿಪಲ್ ಮಾಡ್ಕೊಂಡಿದ್ದಾರೆ ಕಂಪನಿಗಳು ಈಗ ಕೋವಿಶೀಲ್ಡ್ 5 ಕಡೆಗಳಲ್ಲಿ ಈ ಕೋವಿಶೀಲ್ಡ್ 7 ಕಡೆಗಳಲ್ಲಿ ಕೋವಾಕ್ಸಿನ್ 5 ಕಡೆಗಳಲ್ಲಿ ಉತ್ಪಾದನೆ ಮಾಡೋದಕ್ಕೂ ಕೂಡ ಅವರು ಸಿದ್ಧತೆಯನ್ನು ಮಾಡ್ಕೊಂಡ್ರ ಪರಿಣಾಮ ಆ ಎಲ್ಲ ಉತ್ಪಾದನೆಯ ಕಾರಣದಿಂದ ಲಭ್ಯ ಆಗ್ತಾ ಬರುತ್ತೆ ಇನ್ನ ಕರೆಕ್ಟ್ ಆಗಿ ಪ್ರೋಟೋಕಾಲ್ ಸೆಟ್ ಮಾಡಿ ಗೊಂದಲ ಆಗದಂತ ತಪ್ಪಿಸೋದಕ್ಕೆ ಆಯಾ ರಾಜ್ಯಗಳು ಒಂದಷ್ಟು ನಿರ್ದೇಶನಗಳನ್ನು ಹಾಕಿದ್ರು ಇವತ್ತು ನಮ್ಮ ಜಿಲ್ಲಾ ಜಿಲ್ಲಾಧಿಕಾರಿಗಳು ಹಾಕಿದ್ದಾರೆ ಮೊದಲನೇ ಹಂತದಲ್ಲಿ ನಾವು ಇಂತಿಂತವರಿಗೆ ಕೊಡ್ತೀವಿ ಯಾರು ಜನರ ನಡುವೆ ಹೆಚ್ಚಿರ್ತಾರೋ ಅವರಿಗೆ ಕೊಡ್ತೀವಿ ಅನ್ನೋದನ್ನ ಒಂದು ಪ್ರೋಟೋಕಾಲ್ ಸೆಟ್ ಮಾಡಿದ್ದಾರೆ ಹಾಗೆ ರಾಜ್ಯದ ಉದ್ದಗಲಕ್ಕೂ ಪ್ರೋಟೋಕಾಲ್ ಸೆಟ್ ಮಾಡಿದ್ರೆ ಅನಗತ್ಯ ಗೊಂದಲವನ್ನು ತಪ್ಪಿಸಬಹುದು ಇದು ಈ ಸಂಜೆ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ